ಮೀಡಿಯಾದವ್ರಿಗೆಲ್ಲ ನಮಸ್ಕಾರ, ಟೀಮ್ ಡೈರೆಕ್ಷನ್ ಟೀಮ್ ಮತ್ತು ಆ್ಯಕ್ಟರ್ಸಿಗೆಲ್ಲ ನಮಸ್ಕಾರ. ಮನೋಜ್ ನನಗೆ ಕ್ಲಾಸ್ಮೇಟ್, ಆ್ಯಕ್ಟಿಂಗಲ್ಲಿ ಒಳ್ಳೆ ಪರಿಚಯ ನಾವು. ಮತ್ತು ಎಲ್ಲ ಆ್ಯಕ್ಟರ್ಸು ಇದರೆಲ್ಲ, ಚಂದನ್ ಸರ್ ನಮಸ್ತೆ, ರಘು ಸರ್ ನಮಸ್ತೆ, ಎಲ್ರಿಗೂ ನಮಸ್ತೆ. ಪೋಸ್ಟರ್ ಡಿಸೈನು ಇವರು ಡೈರೆಕ್ಟರ್ ಸರ್ರು ಒಂದು ಸ್ಪಾರ್ಕಲ್ ಪರಿಚಯ ಆದರು, ತುಂಬ ಬ್ಯೂಟಿಫುಲ್ಲಾಗಿ ಪರಿಚಯ ಆದರು. ಸ್ಟಾರ್ಟಿಂಗ್ ಗೊತ್ತಾಗಲಿಲ್ಲ, ಮನುಷ್ಯ ನೋಡು ತುಂಬ ಕೂಲ್ ಸರಿ, ತಲೆಯಲ್ಲಿ ತುಂಬ ಇಟ್ಟಿದ್ದಾರೆ, ವೆರಿ ಕ್ರಿಯೇಟಿವ್ ಮನುಷ್ಯ ಸರಿನಾ. ತುಂಬ ಥರ ಡಿಸೈನ್ ಎಲ್ಲ ಟ್ರೈ ಮಾಡಿ ಫೈನಲ್ ಒಂದು ಹೊಸ ಥರ ಡಿಸೈನ್ ಕೊಡಬೇಕು ಅಂತ, ಇಂಡಸ್ಟ್ರಿಗೆ ಬೇರೆ ಪ್ಯಾಟರ್ನ್ ಬರಬೇಕು ಅಂತ ಪ್ಲ್ಯಾನ್ ಮಾಡಿ ಮಾಡಿಸಿರೋಂಥ. ಇದು ಕೂಡ ಅದೇ ಥರ ಪ್ಯಾಟರ್ನ್ಸು ಕಲರ್ಸ್ ಅವರಿಗೋಸ್ಕರನೇ ಆಗೋ ಬಂದಿರೋದು. ಬ್ಯೂಟಿಫುಲ್ಲಾಗಿ ಬಂದಿದೆ ಡಿಸೈನ್ಸ್, ನನಗಂತೂ ಒಳ್ಳೆ ರೆಸ್ಪಾನ್ಸ್ ಇದೆ, ನಿಮಗೂ ಕೂಡ ಹಾಗೆ ಅನಿಸುತ್ತೆ ಅಂದ್ಕೊಂಡಿದ್ದೀನಿ. ಹೋಪ್ ಯು ಲೈಕ್, ಎಲ್ಲ ಚೆನ್ನಾಗಿ ನಡೀತಿದೆ, ಎಲ್ಲ ಚೆನ್ನಾಗಿ ಬಂದಿದೆ. ಆಲ್ ದ ಬೆಸ್ಟ್, ದೇವ್ರು ಒಳ್ಳೇದು ಮಾಡಲಿ, ತಾಯಿ ಚಾಮುಂಡೇಶ್ವರಿ ಎಲ್ರಿಗೂ ಒಳ್ಳೇದು ಮಾಡಲಿ, ಎಲ್ರಿಗೂ ಒಳ್ಳೆ ನೇಮ್ ಬರಲಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ, ವಿಶೇಷವಾಗಿ ಮಾಧ್ಯಮ ಮಿತ್ರರಿಗೆ, ಯಾಕಂದರೆ ಇದು ಪ್ರೆಸ್ ಮೀಟು, ಹೀಗಾಗಿ ಅಂಥ ವಿಶೇಷತೆ ಅನ್ನೋದು ಅಂತ ಅದು ಏನಿಲ್ಲ ಇದರಲ್ಲಿ. ಯಾಕಂದರೆ ಅರುಣ ನನಗೆ ತುಂಬ ಆತ್ಮೀಯ, ನನ್ನ ಜೊತೆ ಕೆಲಸನೂ ಮಾಡಿದ್ದಾನೆ, ಮತ್ತು ಒಳ್ಳೆ ಪ್ರತಿಭಾವಂತ. ಅದರಲ್ಲೂ ಶ್ರೀಕಾಂತು ಅಷ್ಟೇ, ಬಾ ಶ್ರೀಕಾಂತ್. ನಮ್ಮ ಹುಡುಗರು ಎಲ್ಲ ಸೇರಿ ಒಂದು ಫಿಲ್ಮ್ ಮಾಡ್ತಿದ್ದೀವಿ ಅಂತ ಹೇಳಿದರು. ಅರುಣ್ ಹೇಳಿದ್ದು ಇದರಲ್ಲಿ ವಿಲನ್ ಥರನೂ ಕಾಣಬೇಕು, ಒಳ್ಳೆಯವ್ರ ಥರನೂ ಕಾಣಬೇಕು, ಭಾವನಾತ್ಮಕವಾಗಿಯೂ ಆ್ಯಕ್ಟ್ ಮಾಡಬೇಕು, ಅಂದರೆ ನವರಸಗಳ ಒಂದು ಸಮ್ಮಿಲನ ಅಂತ ಹೇಳಿ ಅದನ್ನು ನೀವು ಮಾಡಬೇಕು ಗುರುಗಳೇ ಅಂತ ಹೇಳಿದಾಗ ನನಗೆ ತುಂಬ ಸಂತೋಷ ಆಯಿತು. ಯಾಕಂದರೆ ಆ ಎಂಟೈರ್ ಒಂದು ಏನು ಚಿತ್ರದಲ್ಲಿ ವೆರಿ ಪ್ರಾಮಿಸಿಂಗ್ ಯಂಗ್ಸ್ಟರ್ಸ್ ಏನು ಇಲ್ಲಿ ಕೂತಿದ್ದಾರೆ, ಹೀರೋ ಹೀರೋಯಿನ್ಗಳು ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅಂದರೆ ನಾವು ಅಲ್ಲಿ 4 ದಿವಸ ಕೆಲಸ ಮಾಡಬೇಕಾದ್ರೆ ನಮಗೆ ಅನಿಸಿದ್ದು ಒಂದು ಒಳ್ಳೆಯ ಪ್ರತಿಭಾವಂತರ ತಂಡನ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಕೊಡ್ತಾ ಇದ್ದಾರೆ ಅನ್ನೋದು ಒಂದು ಖುಷಿ. ಮತ್ತು ಎಲ್ಲರೂ ಒಂದು ಪ್ರಾಮಿಸಿಂಗ್ ಟೆಕ್ನಿಷಿಯನ್ಸ್, ಅವರು ಪಾಪ ಮಾತಾಡೋದಕ್ಕೆ ತುಂಬ ಮುಜುಗರ ಪಟ್ಕೊಂಡ್ರು. ಎಲ್ಲರೂ ಮಾತಾಡಬೇಕಾಗಿದ್ದು ಆ್ಯಕ್ಚುಲಿ ಅವರು, ಯಾಕಂದರೆ ನಾವು ತೆರೆ ಮೇಲೆ ಅಭಿನಯಿಸ್ತೀವಿ, ಅವರು ತುಂಬ ಕಷ್ಟಪಟ್ಟು ಕೆಲಸ ಮಾಡೋದು ತಂತ್ರಜ್ಞರು. ಆ ಒಂದು ಟೀಮ್, ಅಂದರೆ ಇವನು ಹೇಳ್ದಂಗೆ ನಾವು ವಿದ್ಯಾರ್ಥಿನಿಯರ ಥರನೇ ಅಲ್ಲಿ ಹೋಗ್ತಿದ್ವಿ, ಕೆಲಸ ಮಾಡಿದ್ವಿ. ಮತ್ತು ಎಲ್ಲ ಸ್ನೇಹಿತರ ಜೊತೆಗೆ ಸೇರಿ ಆ ಒಂದು ಅದ್ಭುತವಾದ ಚಿತ್ರಗಳಿಗೆ ನಮ್ಮದು ಕಾಂಟ್ರಿಬ್ಯೂಷನ್ ಇರುತ್ತಲ್ಲ, ಅದು ಕೊಡೋದಕ್ಕೆ ತುಂಬ ಖುಷಿ ಆಗುತ್ತೆ. ಮತ್ತು ನಿರ್ಮಾಪಕರು ಅಷ್ಟೇ, ಒಂದು ಫ್ರೀ ಹ್ಯಾಂಡ್ ಕೊಟ್ಟು, ಅಂದರೆ ಸುಬ್ರಹ್ಮಣ್ಯವರಾಗಲಿ ಗೌಡರಾಗಲಿ ಅರುಣನಿಗೆ, ಯಾಕಂದರೆ ಅವನು ಮೊದಲಿಂದಲೂ ನಾನು ತುಂಬ ಅವನನ್ನು ಅಬ್ಸರ್ವ್ ಮಾಡ್ಕೊಂಡು ಬಂದಿದ್ದೀನಿ. ತುಂಬ ಪ್ರತಿಭಾವಂತ, ಅವನು ಕತೆ ಹೇಳೋ ರೀತಿ, ಅಂದರೆ ಅವನಿಗೆ ಆ ಪ್ಯಾಷನ್ ಫಿಲ್ಮ್ ಮೇಲಿರೋವಂಥ ಪ್ಯಾಷನ್ ನನಗೆ ತುಂಬ ಇಷ್ಟ ಆಗ್ತಾಯಿತ್ತು. ಹೀಗಾಗಿ ಆ ಒಂದು ಒಂದು ಚಿತ್ರ ಮೂಡಿ ಬರೋದಕ್ಕೆ ಪ್ರೊಡ್ಯೂಸರ್ಸು ಯಾವುದೇ ಥರದ ಹಸ್ತಕ್ಷೇಪ ಇಲ್ಲದೆ ಪ್ರತಿಯೊಂದಕ್ಕೂ ಅವನ್ನ ಬೆನ್ನ ಹಿಂದೆ ನಿಂತು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದಾರೆ. ಮುಖ್ಯವಾಗಿ ನಿರ್ಮಾಪಕರಿಗೆ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಮತ್ತು ಅಭಿನಂದನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನಮ್ಮ ಅರುಣನಿಗೆ, ತುಂಬ ಒಳ್ಳೆಯ ಟೆಕ್ನಿಷಿಯನ್. ಯಾಕೆ ಪದೇ ಪದೇ ಹೇಳ್ತೀನಿ ಅಂದರೆ ಅವನಿಗೆ ನಾನು ಇತ್ತೀಚಿಂದ ನೋಡಿದ್ದಲ್ಲ, ಸುಮಾರು ಒಂದು 15-20 ವರ್ಷದಿಂದ ಅವನ್ನ ಒಂದು ಆ ಪ್ಯಾಷನ್ ಏನಿತ್ತು ಅದನ್ನು ಇದ್ರ ಮುಖಾಂತರ ತೋರಿಸೋದಕ್ಕೆ ಹೊರಟಿದ್ದಾನೆ. ಖಂಡಿತ ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆ ಪ್ರತಿಭೆ ನಮಗೆ ಸಿಕ್ಕಿದೆ ಅಂತ ಹೇಳೋದರಲ್ಲಿ ಸಂಶಯ ಇಲ್ಲ. ಎಲ್ರಿಗೂ ಒಳ್ಳೆಯದಾಗಲಿ. ಅನೇಕ ನಮ್ಮ ಜೊತೆಗೆಲ್ಲ ಹಿರಿಯ ಕಲಾವಿದರು ಮತ್ತು ಸ್ನೇಹಿತರು ಮಾಡಿದ್ದಾರೆ. ವಿಶೇಷವಾಗಿ ಚಂದನ್ ಶೆಟ್ಟಿಯವ್ರ ಬಗ್ಗೆ ನಾನು ಮಾತಾಡಲೇಬೇಕು. ಅವರು ಅಲ್ಲಿ ಎಲ್ಲರ ಜೊತೆ ಬೆರೀತಾ ಇರೋ ರೀತಿ, ಅವರು ಒಂದೊಂದು ರಿಹರ್ಸಲ್ ಮಾಡಿಕೊಂಡಿರೋ ರೀತಿ, ನಾವು ಕ್ಲೈಮ್ಯಾಕ್ಸಲ್ಲಿ ಅವ್ರು ಮಾಡಿದ್ದನ್ನು ನಿಜವಾಗ್ಲೂ ಸರ್ ತುಂಬಾ ರಿಯಲಿ ಅಪ್ರಿಷಿಯೇಟಿವ್, ತುಂಬಾ ಖುಷಿ ಆಯಿತು. ಮತ್ತು ಎಂಟೈರ್ ಚಿತ್ರ ಭವ್ಯ ಅವರು ಬಂದಿದ್ದಾರೆ, ಎಲ್ಲ ನುರಿತ ಕಲಾವಿದರ ತಂಡ ಚೆನ್ನಾಗಿ ಮಾಡಿದೆ. ನಮಗೇನಂದರೆ ನಮ್ಮ ಮಾಧ್ಯಮ ಮಿತ್ರರಲ್ಲಿ, ಯಾಕಂದರೆ ಈಗ ನಮಗೆ ವಾರಕ್ಕೆ ಸುಮಾರು ಫಿಲ್ಮ್ಗಳು ರಿಲೀಸ್ ಆಗ್ತಾ ಇದೆ, ಅಂಥದ್ರಲ್ಲಿ ಎಷ್ಟೋ ಒಳ್ಳೊಳ್ಳೆ ಚಿತ್ರಗಳು ನಮಗೆ ಗೊತ್ತಿಲ್ಲದೇ ಮಾಯ ಆಗಿ ಹೋಗುವಂಥ ಪಾಸಿಬಿಲಿಟಿ ಇದೆ. ಅದಕ್ಕೆ ನೀವು ಎಷ್ಟು ಕನ್ನಡ ಚಿತ್ರರಂಗಕ್ಕೆ ವಿಶೇಷವಾಗಿ ಅನೇಕ ಹೊಸಬರಿಗೆ ಒಳ್ಳೆ ಒಂದು ವೇದಿಕೆ ಕೊಟ್ಟು ಪ್ರಚಾರ ಕೊಟ್ಟು ಇವತ್ತು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದಿರಿ, ಇದಕ್ಕೂ ಒಂದು ನಿಮ್ಮ ಕಾಂಟ್ರಿಬ್ಯೂಷನ್ ಇರಲಿ ಅಂತ ನಮ್ಮ ಮಾಧ್ಯಮದವರಿಗೆ ಎಲ್ಲ ಕೇಳ್ಕೊತೀನಿ. ಒಂದು ಒಳ್ಳೆಯ ಚಿತ್ರಕ್ಕೆ, ಒಳ್ಳೆಯ ತಂಡಕ್ಕೆ, ಒಳ್ಳೆಯ ಒಂದು ಹಾರೈಕೆ ನನ್ನಿಂದಲೂ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಮೇಜರ್ಲಿ ಒಂದು ಪಾಯಿಂಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಫಸ್ಟು ನಾನು ಬೆಂಗಳೂರಿಗೆ ಬಂದಾಗ ಫಸ್ಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಜಾಯ್ನ್ ಆಗಬೇಕಾದ್ರೆ ತುಂಬ ಓಡಾಟ ನಡೀತಾ ಇದೆ. ಫಸ್ಟು ನನಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಕೊಟ್ಟಿದ್ದು ಗುರುಗಳು, ಹಾಗಾಗಿ ಅವ್ರ ಜೊತೆ ನನ್ನ ಕೆರಿಯರ್ ಶುರು ಮಾಡಿದ್ದು ಆ್ಯಸ್ ಎ ಸೀರಿಯಲ್ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ. ಸೊ ಹಂಗಾಗಿ ನನಗೆ ಗುರು ಋಣ ತೀರಿಸೋದಕ್ಕೆ ಒಂದು ಅವಕಾಶ ಸಿಕ್ತು ಅನ್ನೋದನ್ನು ನಾನು ಅಂದ್ಕೊಳ್ತೀನಿ. ಇಲ್ಲಿಗೆ ಮುಗಿಸ್ಬಿಡ್ಬೇಡಪ್ಪ.
ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.